ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. Kudukoli Petrol Pump Perla. ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮುಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಖುದ್ದು ಸಿಎಂ ಸಿದ್ದರಾಮಯ್ಯರ ಪತ್ನಿಯೇ ಮೂಡಾ ಕಚೇರಿಗೆ ಬಂದು ಸೈಟ್ ವಾಪಸ್ ಕೊಡುವುದಾಗಿ ಮೊನ್ನೆ ಹೇಳಿದ್ದರು. ಇದಾಗುತ್ತಿದ್ದಂತೆಯೇ ತಕ್ಷಣವೇ ಸಿಎಂ ಪತ್ನಿಯ ಹೆಸರಿನಲ್ಲಿದ್ದ ಸೈಟ್ಗಳು ಮೂಡಾ ಪಾಲಾಗಿವೆ. ಇಂದು ಮೂಡಾಗೆ 14 ನಿವೇಶನ ಹಿಂದಿರುಗಿಸುವ ಪ್ರಕ್ರಿಯೆ ಪೂರ್ಣವಾಗಿದೆ. ಮೈಸೂರಿನ ಟಿಕೆ ಲೈಔಟಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಅಧಿಕಾರಿಗಳು ಖಾಸಗಿ ನೋಂದಣಿ ಮಾಡಿಕೊಂಡಿದ್ದಾರೆ. ಪಾರ್ವತಿಯವರಿಂದ ಪ್ರತಿ ಸೈಟ್ಗೆ 1,000 ರೂಪಾಯಿ, ಅಂದರೆ 14 ನಿವೇಶನಕ್ಕೆ ಒಟ್ಟು 14,000 ರೂಪಾಯಿ ಪಡೆದು ನಿವೇಶನವನ್ನು ವಾಪಸ್ ಪಡೆಯಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಹೆಸರಿಗೆ ಸೈಟ್ ವರ್ಗಾವಣೆ ಮಾಡಲಾಗಿದೆ. ಪಾರ್ವತಿ ಅವರಿಂದ 14 ನಿವೇಶನ ಮುಡಾಗಿ ವಾಪಸ್ ಬೆನ್ನಲ್ಲೇ ಈ ಮಧ್ಯೆ 14 ಸೈಟ್ಗಳ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯನಾಶದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆ ನಡೆಸಿ ಸಂಬಂಧಪಟ್ಟವರನ್ನು ಬಂಧಿಸುವಂತೆ ಇಡಿಗೆ ಮುಡಾ ದೂರುದಾರರಲ್ಲೊಬ್ಬರಾದ ಪ್ರದೀಪ್ ಕುಮಾರ್ ಮನವಿ ಮಾಡಿದ್ದಾರೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಆದರೆ ಅವರಿಗೆ ಸರಿಯಾದ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಬಾರದ ಕಾರಣ ಅವರಿಗೆ ಅಲ್ಲಿರಲು ಆಗುತ್ತಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಏನೇನು ಆರೋಪಗಳನ್ನು ಮಾಡುತ್ತಿದ್ದಾರೆ? ಮುಡಾದಲ್ಲಿ ಅವರ ಸಂಬಂಧಿಕರದ್ದೇ 40ಕ್ಕಿಂತ ಹೆಚ್ಚು ಸೈಟುಗಳಿವೆ. ಅದಕ್ಕೆಲ್ಲ ಮೊದಲು ಉತ್ತರ ಕೊಡಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮೂಡಾ ವಿಚಾರದಲ್ಲಿ ಮನೆಯಿಂದ ಹೊರಗಡೆ ಬಾರದ ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಆರೋಪಗಳನ್ನು ಮಾಡಿದ್ದು ಅವರಿಗೆ ನೋವಾಗಿದೆ. ಹೀಗಾಗಿ ಅವರು ಮೂಡಾ ಸೈಟ್ಗಳನ್ನು ವಾಪಸ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ತನ್ನ ಪತಿಗೆ ಇದರಿಂದ ತೊಂದರೆಯಾಗುವುದು ಬೇಡ ಎಂದು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನನ್ನ ಪ್ರಕಾರ ಇದರಲ್ಲಿ ಸಿಎಂ ತಪ್ಪು ಏನೂ ಇಲ್ಲ ಎಂದು ತಿಳಿಸಿದರು. ಅದ್ಯಾರು ಜೆಡಿಎಸ್ನವರೇ ವಿಜಯ ತಾತ ಎಂಬವರು 50 ಕೋಟಿಗೆ ಬೇಡಿಕೆ ಇಟ್ಟಿದ್ದರು ಎನ್ನುವ ಆರೋಪ ಮಾಡಿದ್ದಾರೆ. ಹೀಗಾಗಿ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ವಿನಾಕಾರಣ ಪೇಪರ್ ಹಿಡಿದುಕೊಂಡು ಅರ್ಧಂಬರ್ಧ ಆರೋಪ ಮಾಡಿ ಹೋಗುತ್ತಿರುತ್ತಾರೆ ಎಂದು ಕುಟುಕಿದರು. ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿ ಸುಳ್ಳು ಸುದ್ದಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮುಂಬರುವ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೆ ಶಮಿ ಅಲಭ್ಯರಾಗಲಿದ್ದಾರೆ ಎಂಬ ಸುದ್ದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಭಾರತೀಯ ಬೌಲರ್, ಇವೆಲ್ಲವೂ ಕೇವಲ ಫೇಕ್ ನ್ಯೂಸ್ಗಳು, ಇಂತಹ ವದಂತಿಗಳನ್ನು ಹರಡುವುದನ್ನು ದಯವಿಟ್ಟು ನಿಲ್ಲಿಸಿ ಎಂದು ಸೋಷಿಯಲ್ ಮೀಡಿಯಾಗಳ ಮೂಲಕ ಮನವಿ ಮಾಡಿದ್ದಾರೆ. 2023ರ ಏಕದಿನ ವಿಶ್ವಕಪ್ ವೇಳೆ ಗಾಯಗೊಂಡಿದ್ದ ಮೊಹಮ್ಮದ್ ಶಮಿ ಕಳೆದ ಕೆಲ ತಿಂಗಳಿನಿಂದ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ದಾರೆ. ಅಲ್ಲದೆ ಪಾದದ ಶಸ್ತ್ರಚಿಕಿತ್ಸೆಯ ಬಳಿಕ ಇದೀಗ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಭ್ಯಾಸವನ್ನು ಸಹ ಆರಂಭಿಸಿದ್ದಾರೆ. ಇದಾಗ್ಯೂ ಅವರು ಸಂಪೂರ್ಣ ಫಿಟ್ನೆಸ್ ಸಾಧಿಸದೆ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳುವುದಿಲ್ಲ ಎಂದು ತಿಳಿಸಿದರು. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಅವರು ಅಲಭ್ಯರಾಗುವ ಸಾಧ್ಯತೆ ಹೆಚ್ಚಿದೆ. ಇದರ ನಡುವೆ ಮೊಹಮ್ಮದ್ ಶಮಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೂ ಅಲಭ್ಯರಾಗಲಿದ್ದಾರೆ. ಮೊಣಕಾಲಿನ ಗಾಯದ ಕಾರಣ ಅವರು ನವೆಂಬರ್ನಲ್ಲಿ ಆರಂಭವಾಗಲಿರುವ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಕೆಲ ಮಾಧ್ಯಮಗಳು ವರದಿ ಮಾಡಿದ್ದವು. ಈ ಸುದ್ದಿಗಳನ್ನು ಅಲ್ಲಗಳೆದಿರುವ ಮೊಹಮ್ಮದ್ ಶಮಿ, ಇಂತಹ ಸುದ್ದಿಗಳಿಗೆ ಗಮನ ಕೊಡಬೇಡಿ ಎಂದು ಅಭಿಮಾನಿಗಳಿಗೆ ಕೇಳಿಕೊಂಡಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಾಗಿ ಸೀಟು ಹಂಚಿಕೆಯ ವೇಳೆ 10% ಅಲ್ಪಸಂಖ್ಯಾತರಿಗೆ ಮೀಸಲಿಡುವುದಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆ ನೀಡುವ ಮೂಲಕ ಬಿಜೆಪಿಗೆ ಮುಜುಗರ ತರಿಸಿದ್ದಾರೆ. ಬಿಜೆಪಿ ಶಾಸಕ ನಿತೀಶ್ ರಾಣೆ ಮತ್ತು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಕೋಮು ಪ್ರಚೋದನಕಾರಿ ಹೇಳಿಕೆಯ ಬಳಿಕ ಅಜಿತ್ ಪವಾರ್ ಅವರ ಈ ಹೇಳಿಕೆಯು ಭಾರೀ ಮಹತ್ವವನ್ನು ಪಡೆದಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಮರು ಓಟು ಜಿಹಾದ್ ನಡೆಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇತ್ತೀಚೆಗಷ್ಟೇ ಆರೋಪಿಸಿದರು. ಮಹಾರಾಷ್ಟ್ರದ 48 ಲೋಕಸಭಾ ಸ್ಥಾನದ ಪೈಕಿ ಆಡಳಿತಾರೂಢ ಮಹಾಯುತಿ ಒಕ್ಕೂಟ ಕೇವಲ 14 ಸ್ಥಾನವನ್ನು ಪಡೆಯುವುದಕ್ಕೆ ಮುಸ್ಲಿಮರ ಯೋಜನಾಬದ್ಧ ಮತದಾನವೇ ಕಾರಣ ಎಂದವರು ಆರೋಪಿಸಿದರು. ಈ ಹೇಳಿಕೆಯಿಂದ ಮಹಾಯುತಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನಷ್ಟು ತೊಂದರೆ ಉಂಟಾದೀತು ಎಂದು ಹೇಳಲಾಗಿತ್ತು. ಇದೀಗ ಅಜಿತ್ ಪವಾರ್ ಅವರು ಈ ಸಮಸ್ಯೆಗೆ ಮದ್ದೆರೆಯಲು ಪ್ರಯತ್ನಿಸಿದ್ದಾರೆ.
ಬಿಜೆಪಿ ಶಾಸಕ ನಿತೇಶ್ ರಾಣೆ ಅವರು ಇತ್ತೀಚೆಗೆ ಸರಣಿಯಾಗಿ ಮುಸ್ಲಿಂ ವಿರೋಧಿ ಘೋಷಣೆಯನ್ನು ಮತ್ತು ಹೇಳಿಕೆಯನ್ನು ಕೂಗುತ್ತಿದ್ದಾರೆ. ಮಸೀದಿಗೆ ನುಗ್ಗಿ ಹೊಡೆಯುತ್ತೇವೆ ಎಂದು ಅವರು ಇತ್ತೀಚೆಗೆ ಬೆದರಿಸಿದರು. ಮುಸ್ಲಿಮರನ್ನು ಗುರಿ ಮಾಡುವ ರಾಜಕೀಯ ನೀತಿಯನ್ನು ಬಿಜೆಪಿ ಪದೇ ಪದೇ ವ್ಯಕ್ತಪಡಿಸುವುದರ ನಡುವೆ ಅಜಿತ್ ಪವಾರ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆ ಮಹಾಯುತಿ ಒಕ್ಕೂಟದಲ್ಲಿ ಬಿರುಕು ಮೂಡಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆಯೇ ಹರಿಯಾಣದಲ್ಲಿ ಬಿಜೆಪಿ ರೈತರಿಂದ ಭಾರೀ ವಿರೋಧವನ್ನು ಎದುರಿಸುತ್ತಿದೆ. ಚುನಾವಣಾ ಪ್ರಚಾರಕ್ಕೆ ಬಂದ ಬಿಜೆಪಿ ಅಭ್ಯರ್ಥಿಯನ್ನು ರೈತರು ಓಡಿಸಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ರೈತರ ಪ್ರತಿಭಟನೆಯನ್ನು ಕಡೆಗಣಿಸಿದ ಬಿಜೆಪಿಗೆ ಈಗ ರೈತರು ಪ್ರತಿ ಉತ್ತರವನ್ನು ನೀಡತೊಡಗಿದ್ದಾರೆ. ರಾದಿಯಾ ಮತ್ತು ಹಿಸಾರ್ ಎಂಬ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಈ ಪ್ರತಿರೋಧ ಎದುರಾಗಿದೆ. ರಾದಿಯಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಸುನಿತಾ ದುಗ್ಗಲ್ ಅವರು ಚುನಾವಣಾ ಪ್ರಚಾರಕ್ಕೆಂದು ಕ್ಷೇತ್ರಕ್ಕೆ ಬಂದಾಗ ರೈತರು ವಿರೋಧ ಒಡ್ಡಿದ್ದಾರೆ. ಬಳಿಕ ಅವರನ್ನು ಓಡಿಸಿದ್ದಾರೆ. ಶಂಭು ಮತ್ತು ಕನೂರಿ ಗಡಿ ಪ್ರದೇಶದಲ್ಲಿ ರೈತರು ನಡೆಸ್ತಾ ಇರುವ ಹೋರಾಟವನ್ನು ನ್ಯಾಯಯುತ ಎಂದು ನೀವು ಒಪ್ಪಬೇಕು. ಹಾಗೆಯೇ ಕನೂರಿ ಗಡಿಯಲ್ಲಿ ಪೊಲೀಸರ ಗುಂಡೇಟಿಗೆ ಬಲಿಯಾದ ಪಂಜಾಬಿನ ರೈತ ಶುಭಕರಣ್ ಸಿಂಗ್ ಅವರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಎಂದು ಭಾರತೀಯ ಕಿಸಾನ್ ಯೂನಿಯನ್ನ ಕಾರ್ಯಕರ್ತರು ಸುನಿತಾ ದುಗ್ಗಲ್ರಲ್ಲಿ ಆಗ್ರಹಿಸಿದರು. ಇದಕ್ಕೆ ದುಗ್ಗಲ್ ಸ್ಪಷ್ಟವಾಗಿ ಪ್ರತಿಕ್ರಿಯಿಸದೇ ಇದ್ದಾಗ ಅವರು ಸಿಡಿದರು. ಇದರಿಂದ ಭದ್ರತಾ ಅಧಿಕಾರಿಗಳು ಸುನಿತಾ ಅವರನ್ನು ಸುರಕ್ಷಿತವಾಗಿ ಬೇರೆಡೆಗೆ ಕೊಂಡೊದರು. ಹಿಸಾರ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕಮಲ್ ಗುಪ್ತಾ ಅವರಿಗೂ ರೈತರಿಂದ ಇದೇ ರೀತಿಯ ಪ್ರತಿರೋಧ ಎದುರಾಯಿತು. ಇವರು ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡುತ್ತಿದ್ದಾಗ ಜನರು ಅವರೆಡೆಗೆ ಚಪ್ಪಲಿ ಎಸೆದರು. ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಗೆಲುವು ಕಷ್ಟ ಸಾಧ್ಯ ಎಂಬುದನ್ನು ಹರಿಯಾಣದ ವರದಿಗಳು ತಿಳಿಸುತ್ತಿವೆ. ಹಿಜ್ಬುಲ್ಲಾ ಮುಖಂಡ ಹಸನ್ ನಸ್ರುಲ್ಲಾ ಅವರ ಹತ್ಯೆಯನ್ನು ಖಂಡಿಸಿ ಉತ್ತರ ಪ್ರದೇಶ ಅಮೇಥಿಯಲ್ಲಿ ಮುಸ್ಲಿಮರು ಕ್ಯಾಂಡಲ್ ಲೈಟ್ ಪ್ರತಿಭಟನೆ ನಡೆಸಿದ್ದಾರೆ. ಇದರ ಬೆನ್ನಿಗೆ ಉತ್ತರ ಪ್ರದೇಶದ ಪೊಲೀಸರು ಒಟ್ಟು 51 ಮಂದಿ ಮೇಲೆ ಕೇಸು ದಾಖಲಿಸಿದ್ದಾರೆ. ಅಕ್ಟೋಬರ್ 1 ಈ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನಾಕಾರರು ನಸ್ರುಲ್ಲಾ ಅವರ ಭಾವಚಿತ್ರವನ್ನು ಪ್ರದರ್ಶಿಸಿದರು ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆಯನ್ನು ಕೂಗಿದರು. ಹಾಗೆ ಹಿಜ್ಬುಲ್ಲಾ ಮತ್ತು ಫೆಲಸ್ತೀನ್ ಪರ ಬೆಂಬಲವನ್ನು ಸೂಚಿಸಿದರು. ಈ ನಡುವೆ ಪೊಲೀಸರು ಮಧ್ಯಪ್ರವೇಶಿಸಿದರಲ್ಲದೆ 8 ಮಂದಿಯನ್ನು ವಶಕ್ಕೆ ಪಡೆದು ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದರು. ಈ ಪ್ರತಿಭಟನೆಗೆ ಅನುಮತಿಯನ್ನು ಕೋರಲಾಗಿಲ್ಲ, ಆದ್ದರಿಂದ ಇದು ಕಾನೂನು ಬಾಹಿರ ಎಂದು ಪೊಲೀಸರು ಹೇಳಿದ್ದಾರೆ. ಆ ಬಳಿಕ ಪೊಲೀಸರು 11 ಮಂದಿ ಹೆಸರನ್ನು ಸೂಚಿಸಿ ಕೇಸು ದಾಖಲಿಸಿದ್ದಾರೆ ಮತ್ತು ಇತರ 40 ಮಂದಿ ಅಪರಿಚಿತರ ವಿರುದ್ಧವೂ ಪ್ರಕರಣ ದಾಖಲಿಸಿದ್ದಾರೆ. ಇದೇ ವೇಳೆ ಆಲ್ ಇಂಡಿಯಾ ಶಿಯಾ ಪರ್ಸನಲ್ ಲಾ ಬೋರ್ಡ್ ಬಂಧನವನ್ನು ಬಲವಾಗಿ ಖಂಡಿಸಿದೆ. ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಯೂಸುಫ್ ಅಬ್ಬಾಸ್ ಅವರು ಪೊಲೀಸರ ಕ್ರಮವನ್ನು ಟೀಕಿಸಿದ್ದಾರೆ ಮತ್ತು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಪ್ರಕರಣವನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ನಸ್ರುಲ್ಲಾ ಹತ್ಯೆಯನ್ನು ಖಂಡಿಸಿ ಲಕ್ನೋದಲ್ಲಿ ಶಿಯಾ ಮುಸ್ಲಿಮರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಹಾಗೆ ಇವರ ಹತ್ಯೆಯನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಶ್ನಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಜಪಾನ್ನ ಮಿಯಾಜಾಕಿ ವಿಮಾನ ನಿಲ್ದಾಣದಲ್ಲಿ ರನ್ವೇ ಬಳಿಯಲ್ಲಿ 2ನೇ ಮಹಾಯುದ್ಧದ ಕಾಲದ ಬಾಂಬ್ ಸ್ಫೋಟಗೊಂಡಿದೆ. ಇಲ್ಲಿ 87 ವಿಮಾನಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ಯುದ್ಧ ಕಾಲದಲ್ಲಿ ಸ್ಫೋಟಗೊಳ್ಳದ ಬಾಂಬ್ಗಳನ್ನು ನೆಲದಲ್ಲಿ ಹೂತು ಹಾಕಲಾಗಿತ್ತು, ಅದೀಗ ಸ್ಫೋಟಗೊಂಡಿದೆ. ಬುಧವಾರ ನಡೆದ ಘಟನೆಯಿಂದಾಗಿ 87 ವಿಮಾನಗಳ ಹಾರಾಟ ರದ್ದಾಗಿದೆ. ಕಾಮಿಕೇಜ್ ದಾಳಿಯನ್ನು ನಿಲ್ಲಿಸುವ ಪ್ರಯತ್ನಗಳ ಸಮಯದಲ್ಲಿ ಕೈಬಿಡಲಾದ ಬಾಂಬ್ ಟ್ಯಾಕ್ಸಿವೇಯ ಮಧ್ಯಭಾಗದಲ್ಲಿ 23 ಅಡಿ ಅಗಲ ಮತ್ತು 3 ಅಡಿ ಆಳದ ಕುಳಿಯನ್ನು ರಚಿಸುವ ಮೂಲಕ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಹಾನಿಯನ್ನು ಉಂಟುಮಾಡಿದೆ. ಘಟನೆಯ ವಿವರವನ್ನು ಜಪಾನ್ನ ಸಾರಿಗೆ ಸಚಿವಾಲಯದ ಅಧಿಕಾರಿಯೊಬ್ಬರು ಹಂಚಿಕೊಂಡಿದ್ದಾರೆ. ಯುದ್ಧ ನಡೆದ ಕಾಲದಲ್ಲಿ ಅಮೆರಿಕ ವೈಮಾನಿಕ ದಾಳಿ ನಡೆಸಿತ್ತು. ಈ ವೇಳೆ ಸ್ಫೋಟಗೊಳ್ಳದ ಬಾಂಬುಗಳನ್ನು ಬಾಂಬು ವಿಲೇವಾರಿ ತಂಡ ನೆಲದಲ್ಲಿ ಹೂತು ಹಾಕಿತ್ತು. ಇದು ಈಗ ಸ್ಫೋಟಗೊಂಡಿದೆ ಎಂದು ಹೇಳಲಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಹತರಾದ ಹಿಜ್ಬುಲ್ಲಾ ಮುಖಂಡ ಹಸನ್ ನಸ್ರುಲ್ಲಾ ಅವರು ಮಧ್ಯೇಷ್ಯಾದಲ್ಲಿ ಎಷ್ಟು ಜನಪ್ರಿಯರಾಗಿದ್ದಾರೆ ಅನ್ನುವುದಕ್ಕೆ ಇರಾಕಿನಿಂದ ಬಂದ ಈ ಸುದ್ದಿ ಪುಷ್ಟಿ ನೀಡಿದೆ. ಇರಾಕಿನಲ್ಲಿ 100ಕ್ಕಿಂತಲೂ ಅಧಿಕ ನವಜಾತ ಶಿಶುಗಳಿಗೆ ನಸ್ರುಲ್ಲಾ ಎಂದು ನಾಮಕರಣ ಮಾಡಲಾಗಿದೆ ಎಂದು ವರದಿಗಳು ತಿಳಿಸಿವೆ. ನಸ್ರುಲ್ಲಾ ಅವರ ಮೇಲಿನ ಅಭಿಮಾನವೇ ಈ ಬೆಳವಣಿಗೆಗೆ ಕಾರಣ ಎಂದು ಹೇಳಲಾಗಿದೆ. ದೇಶದಲ್ಲಿ ಒಟ್ಟು 100ರಷ್ಟು ನವಜಾತ ಶಿಶುಗಳಿಗೆ ನಸ್ರುಲ್ಲಾ ಎಂಬ ನಾಮಕರಣ ಮಾಡಲಾಗಿದೆ ಎಂದು ಇರಾಕ್ನ ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಕಳೆದ 3 ದಶಕದಿಂದ ಹಸನ್ ನಸ್ರುಲ್ಲಾ ಹಿಜ್ಬುಲ್ಲಾಕ್ಕೆ ನೇತೃತ್ವವನ್ನು ನೀಡಿದ್ರು. ಇಸ್ರೇಲ್ನ ಅತಿಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವರ ನೇತೃತ್ವದ ಹಿಜ್ಬುಲ್ಲಾ ತಡೆಯನ್ನು ಒಡ್ಡಿತ್ತು. ಇಸ್ರೇಲ್ನೊಂದಿಗೆ ಹಲವು ಬಾರಿ ಮುಖಾಮುಖಿ ಸಮರಕ್ಕೆ ಹಿಜ್ಬುಲ್ಲಾ ಇಳಿದಿದೆ ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಇಸ್ರೇಲ್ಗೆ ವ್ಯಾಪಕ ಹಾನಿಯುಂಟು ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಇವತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.